शेतकरी मित्र, आज आपण एक अनोखी कहाणी बघणार आहे आणि माझा पहिला व्हिडिओ आहे हा कर्नाटक क्षेत्रातला आहे. मल्टीप्लायर वापरल्यामुळे त्यांचा काय अनुभव आहे ते स्वतः बोलत आहेत शेतकरी मित्र. यांना कन्नड बरोबर. ಇದು ಮಲ್ಟಿಪ್ಲಿಕರ್ ಹಕ್ಕು ಕಿತ್ತ ಮೊದಲ 40-45 ಇದ್ದು ಎಕರೆಕ್ಕಿದ್ದರೆ ಆಮೇಲೆ ಇದು ಮಲ್ಟಿಪ್ಲೇಯರ ನನಗಿದು ಮಾಹಿತಿ ಆಗಿ ಮಲ್ಟಿಪ್ಲೇಯರ ಹಾಕಕ್ಕೆ ಚಾಲು ಮಾಡಿಬಿಟ್ಟನು. ವರ್ಷ 8 ಕಿಲೋ ಹಾಕಕ್ಕೆ ಹತ್ತಿನ. ಈ ವರ್ಷ 8 ಕಿಲೋ ಹಾಕಿನ, ಬರೋ ವರ್ಷ ಅಂದ್ರೆ 70-70 ಟನ್ ಆಯಿತು. ಆಮೇಲೆ ಮತ್ತೆ ಎರಡನೇ ವರ್ಷ 80 ಆಯ್ತು ರೀ. ಆಮೇಲೆ 3ನೇ ವರ್ಷ, 4ನೇ ವರ್ಷ, 5ನೇ ವರ್ಷ, 6ನೇ ವರ್ಷ, 7ನೇ ವರ್ಷ ತನಕ ಹುಮ್ಮಣಿ ಹಚ್ಚಿದ್ವು. ಹುಮ್ಮಣಿ ಅಂದರೆ ಡೊಣ್ಣೆ ಹುಳ ಹಚ್ಚಿದ್ವು. ಅಲ್ಲಿಂದ ಕಬ್ಬು ಬೆಳವಣಿಗೆ ಇಲ್ಲ, ಎವರೇಜ್ ಬೀಳಲಿಲ್ಲ, 30-35 ಒಳಗೆ ಬಿತ್ತು. ಆದರೆ ಭೀ ನಾ 7 ವರ್ಷ ತನಕ ಅದನ್ನ ರಿಜಲ್ಟ್ ನೋಡೋ ಸಲುವಾಗಿ ಒಟ್ಟು ಅದನ್ನು ತೆಗಿಲಿಲ್ಲ. ಹಂಗಾಗಿ 8 ಕಿಲೋ ಹಾಕೋತ್ ಸ್ಪ್ರೇ ಮಾಡ್ಕೋತ ಬೈನು. 7 ವರ್ಷ ಆದ ಬಳಕ ಅದನ್ನು ತೆಗೆದ ಬ್ಯಾರೆ ಲಾವಣಿ ಮಾಡಿನು. ಬರೀ ಕಬ್ಬ ತುಳಿದ್ನು, ನೀರು ಉಣಿಸಿನು, 2 ಸರಿ ಕಸ ತಗೊನು. ಒಂದು ಪೈಸೆ ಭೀ ಜಾಸ್ತಿ ಯಾವುದಕ್ಕೂ ರೊಕ್ಕ ಇಲ್ಲ, ಏನಿಲ್ಲ. ಹಿರಿಯ DAP ಯಾವ ಮಲ್ಟಿಪ್ಲೇಯರ ಶಗನ್ ಕಥ ಯಾವುದೂ ಹಾಕಿಲ್ಲ. ತಾನೇ ಈ ಪ್ರಕಾರ ಬೆಳೆದೈತಿ. ಆದರೆ ಭೀ ಈ ವರ್ಷ ದುಷ್ಕಾಳ, ನಮ್ಮ ಚಿಕ್ಕೋಡಿ ಭಾಗ ಇಡೀ ಕರ್ನಾಟಕ ದುಷ್ಕಾಳ ಐತಿ. ಆದರೆ ಭೀ ಈಗ ಎಲ್ಲ ಕಿತ್ತ ಭೀ ನಮ್ಮ ಕಬ್ಬು ಕಡೆಯವ್ರು ಹೇಳ್ತಾರೋ, ನಿಮ್ಮ ಕಬ್ಬು ಫಲ ಚಲೋ ಐತಿ ಅಂತೇಳಿ ಹೇಳ್ತಾರೋ. ಮತ್ತು 14 ಫೂಟ್ ಸರಾಸರಿ ಐತಿ. ಆಮೇಲೆ ಈ ಪ್ರಕಾರ ಈ ಪ್ರಕಾರ ಕಬ್ಬಿನ ಸಂಖ್ಯೆ ಇದಾವೆ. ಒಂದು ಕಬ್ಬು 2 ಕಿಲೋ ಆದ್ರೂ ಭೀ 8 ಆಗ್ತೈತಿ ನೋಡ್ರಿ. 25 ಕಿಲೋದ 25 ಕಬ್ಬಿಂದ 50 ಕಿಲೋ ಆಗ್ತೈತಿ ಅದು ಎಲ್ಲ ಕಡೆ. ಈ ಕಡೆ ಇದು ನೋಡ್ರಿ. ಆಮೇಲೆ ಈಗ 20 ಗುಂಟೆಕ್ಕೆ 36 ಟನ್ ಆಗೈತಿ. ಇನ್ನೂ ಕಬ್ಬು ಕಡಿಯೋದೈತಿ, ಇನ್ನೂ 8 ಆಗ್ತೈತಿ ನೋಡಿನ್ರಿ. ಆಮೇಲೆ ಎಲ್ಲ ರೈತರ ಇದ್ರ ಕಡೆ ಲಕ್ಷ್ಯ ಕೊಟ್ಟ ಈ ಮಲ್ಟಿಪ್ಲೇಯರ್ ಹಾಕಿ ಟ್ರಯಲ್ ನೋಡಿರಿ. 1/2 ಎಕರೆಗೆ 1 ಕಿಲೋ ಹಾಕಿ ನೋಡಿರಿ, ಯಾವ ಪ್ರಕಾರ ಬರ್ತೈತಿ ಅನ್ನೋದು ತಿಳ್ಕೊಂಡು ಮುಂದೆ ನೀವು ಹಾಕೋದ ಮಾಡೋದ ನಿಮ್ಮ ಇಚ್ಛಾ ಪ್ರಕಾರ ಮಾಡಿರಿ. ಇದು ಯಾಕೆ ಹೇಳೋದಂದ್ರೆ ಭೂಮಿ ನಮ್ಮದು ಇದ್ದಟ್ಟು ಇರೋದ, ಜನಸಂಖ್ಯೆ ಹೆಚ್ಚಾಗೈತಿ. ಅದ್ರ ಸಲುವಾಗಿ ನಾವು 1 ಎಕರೆಗೆ 40-50 ಬೆಳೆಯೋದು ಹೋಗಿ ನಾವು ಈ ಮಲ್ಟಿಪ್ಲೇಯರ್ ಹಾಕಿದ್ರೆ ಇದ್ರ 3 ಪಟ್ಟು ಬೆಳೀತೈತಿ. 3 ಪಟ್ಟು ಅಂದ್ರೆ ಹೆಂಗೆ, ವರ್ಷ 8-10 ಹೆಚ್ಚು ಹಾಕೋತ ಹೋಗ್ತೈತಿ. ವರ್ಷ ಹಾಕೋದು 8-10 ಹೆಚ್ಚು ಹಾಕೋತ ಹೋಗ್ತೈತಿ. 7 ವರ್ಷಕ್ಕೆ 180 ಟನ್ ಆಗ್ತೈತಿ. ನಡುವೆ ಡೊನ್ಯದ ಹತ್ತಿರ ಅಂತೂ ನಿರ್ವಹ ಇಲ್ಲ, ತೆಗಿಬೇಕಾಗ್ತೈತಿ. ಆದರೆ 8 ಕಿಲೋ ಅದಕ್ಕೆ ಬೀಳಬೇಕು ಜಮೀನಕ್ಕೆ. ಆ ಪ್ರಕಾರ ಆಯ್ತಂದ್ರೆ 7 ವರ್ಷ ನಂತರ ನೀವು ಯಾವ್ದು ಬೇಕಾದ ಹಾಕ್ರಿ, ಮೆಣಸಿ ಗಿಡ, ಗೋಧಿ, ಸದಕ, ಗೋಂಜಾಳ, ಕಬ್ಬ ಎಲ್ಲ ಹಾಕಿ ಯಾವುದೂ ಹಾಕ್ರಿ, 3 ಪಟ್ಟು ಬೆಳಿತೈತಿ. ಇದು ಯಾಕೆ ನಾ ಹೇಳೋದಂದ್ರೆ ನಮ್ಮ ಕಂಪ್ನಿಯವರು ಏನು ಹೇಳಿದರು, 7 ವರ್ಷ ತನಕ ಹಾಕ್ರಿ, 7 ವರ್ಷಕ್ಕೆ 1 ಗ್ರಾಮ್ ಅನ್ನಕ್ಕೆ 10 ಕೋಟಿ ಜೀವನು ತಯಾರಾಗ್ತಾವೆ ಅಂತೇಳಿ ಕಂಪ್ನಿಯವರು ಹೇಳಿದರು. ಅದು ಖರೇನೋ ಸುಳ್ಳು ಅಂತೇಳಿ ನಾನು ತಿಳ್ಕೊಂಡಿನೂ. ನಾನು 2 ವರ್ಷನಾಗ ಅದ್ರದ್ದು ಅಭ್ಯಾಸ ಮಾಡಿದ್ನು, ಎಷ್ಟು ಜಾರಿ ಭಾರಿ ಬೆಳೀತಂತೇಳಿ. ಅದಕ್ಕೆ ನಿಮಗೆಲ್ಲ ನಾ ಹೇಳ್ತೇನೆ ರೈತರಿಗೆ, ನೀವು ಕಣ್ಣು ಮುಚ್ಚಿ ಅಗದಿ ವಿಶ್ವಾಸ ಇಟ್ಟು ಇದನ್ನು ಹಾಕ್ರಿ, ಫೋನ್ ಮಾಡಿರಿ, ಎಲ್ಲ ಮಾಹಿತಿ ಕೊಡ್ತೇನೆ. ಇದು ಮಲ್ಟಿಪ್ಲೇಯರ್ ಆದರೆ ಭೀ ಇದ್ರದ್ದು ಮಾಹಿತಿ ಕೊಡ್ತೇನೆ. ಯಾವಾಗ ಬೇಕಾದಾಗ ನೀವು ಫೋನ್ ಮಾಡಿರಿ, ಮತ್ತು ಭೇಟಿಯಾಗೋದ್ರೆ ಭೇಟಿ ಆಗ್ರಿ. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದ ಸರ್, ಧನ್ಯವಾದ. ಬಘಾ ಮಿತ್ರನು, ಮಲಾ ತರ ಕಾಯ್ ಜಾಸ್ತ ಕಳ್ಳ ನಾಯಿ, ಪಣ ತ್ಯಾಂಚಾ ಅನುಭವ ಅಸಾ ಹೋತಾ, ತೋಚ ಮೀ ತುಮ್ಹಾಲಾ ಪುನಃ ಸಾಂಗತೋ ಕೀ ಕಂಪನಿನ ಆಮಚ್ಯಾ ಜ್ಯಾ ಪದ್ಧತಿನ ದಾವಾ ಕೇಲಾ ಹೋತಾ ಕೀ ಸಲಗ 7 ವರ್ಷ ಜರ್ ತುಮ್ಹೀ ಮಲ್ಟಿಪ್ಲೇಯರ್ ವಾಪರ್ಲಾ ತರ್ ತುಮ್ಹಾಲಾ ತ್ಯಾ ಕ್ಷೇತ್ರಮಧ್ಯೆ ಬಾಕಿ ಕಾಯ್ ವಾಪರಾಯ್ಚೀ ಗರಜ ನಾಯಿ. ತರ್ ತ್ಯಾನೀ ಪಹಿಲ್ಯಾಂದಾ ಲಾವಣ ಕೇಲಿ, ತ್ಯಾಚ್ಯಾನಂತರ ಸಲಗ 7 ವರ್ಷ ಫಕ್ತ ತೋಡ ಆಣಲಿ. ಪಹಿಲ್ಯಾ ವರ್ಷ ಜವಳಪಾಸ 70 ಟನ್ ಆಲಾ, 80 ಟನ್ ಆಲಾ. ತ್ಯಾನಂತರ ಹುಮ್ಮಣಿಚಾ ಪ್ರಾದುರ್ಭಾವ ಆಲಾ ಆಣಿ ತ್ಯಾಚ್ಯಾಮುಳೆ ತ್ಯಾಂಚ ಜೆ ಆಹೆ ತೆ ಜವಳಪಾಸ 30 ಟನಾಪರ್ಯಂತ ಆಲಾ. ತರಿ ತ್ಯಾನೀ ಫಕ್ತ ಕಂಪನಿಚಾ ಜೊ ದಾವಾ ಆಹೆ ತೊ ಯೋಗ್ಯ ಠರ್ತೋಯ ಕ್ಯಾ ಬಘಣ್ಯಾಸಾಠಿ ತ್ಯಾನೀ ತೀ ಲಾವಣ ಕಂಟಿನ್ಯೂಸ್ ಠೇವಲೇಲೀ ಆಹೆ ಕಾ. ಆಣಿ 7 ವರ್ಷಾತ್ ತ್ಯಾನಾ ಲಕ್ಷಾತ್ ಆಲೇಲಾ ಆಹೆ ಕೀ ಖರಚ 7 ವರ್ಷಾನಂತರ ತ್ಯಾನಾ ಕುಠಲ್ಯಾಹಿ ಪ್ರಕಾರಚ ಖತ್ ತ್ಯಾನಾ ಘಾಲಣ್ಯಾಚೀ ಗರಜ ಪಡಲಿ ನಾಯಿ. ಯಾಚ್ಯಾಪೂರ್ವಿ ತ್ಯಾನೀ ಫಕ್ತ ಮಲ್ಟಿಪ್ಲೇಯರ್ ವಾಪರತ ಹೋತೆ. ಬಘಾ ಆತಿಲ್ ಊಸ ಆಹೆ ತರ್ ತೆ ಪೂರ್ಣಪಣೆ ಮಲ್ಟಿಪ್ಲೇಯರ್ ವಾಪರಾಯ್ಲಾ ಲಾಗಲೆ.
मल्टीप्लायर वापरण्यापूर्वी त्यांचा जो ऊसाचा ॲव्हरेज होतं ते 30-35-40 टन होतं, 40 टनापेक्षा जास्त त्यांचं ॲव्हरेज नव्हतं. पण जसं जसं त्यांनी वापरायला चालू केलं मल्टीप्लायर, त्या पद्धतीनं त्यांच्यामध्ये टनामध्ये पण ॲव्हरेज वाढत गेलेला आहे आणि फुटव्यांची संख्या पण जबरदस्त आहे. इथं बघू शकता तुम्ही, हा 7व्या वर्षाचा ऊस आहे. 7व्या वर्षाची कांड्यांची संख्या कमीत कमी 23-26 आहे. ऑलरेडी याला हुमणी लागलेली आहे आणि या गेल्या एप्रिलपासून याला पाणी नाही आहे आणि पाणी नसल्यामुळं पूर्णपणे त्यांना ऊस काढणं आता भाग आहे. हा 7व्या वर्षाचा ऊस आहे. या 7व्या वर्षी कंपनीनं सांगितल्याप्रमाणं मल्टीप्लायर सुद्धा वापरलेला नाही आहे, ना रासायनिक खत टाकलेलं आहे, ना शेणखत टाकलेलं आहे, फक्त आणि फक्त पाण्याच्या जीवावरती हा ऊस आहे. 7व्या वर्षानंतर कोणतंही खत न टाकता पूर्णपणे मल्टीप्लायरच्या मागच्या 6-7 वर्षात जे आहे ते 18 वर्षी ते यांचं पीक आहे. 7 वर्षानंतर कुठल्याही प्रकारचं खत न टाकता तुम्ही ही ऊसाची अवस्था बघू शकता. ऑलरेडी जवळपास 30-20 का 30 गुंठ्यातल्यांचा ऑलरेडी ऊस गेलेला आहे. 36 टन ऑलरेडी ऊस गेलेला पावती आलेली आहे त्यांची, उरलेला ऊस अजून आहे. तर मल्टीप्लायर नक्की वापरा मित्रांनो. शेतकऱ्यांना आज शेती करणं मुश्किल झालेलं आहे, तर आजच्या घडीला कमी खर्चामध्ये शेती करा. पूर्णतः नैसर्गिक शेती आहे ही. 7व्या वर्षीचा या ऊसाला कुठल्याही प्रकारचं खाद्य नाही, मल्टीप्लायर नाही, शेणखत नाही, फक्त पाण्यावरती हा ऊस आहे. धन्यवाद मित्रांनो, धन्यवाद.